ಇವಾಗ ಯಾವ ಥರ ಆಗ್ಬಿಟ್ಟಿದೆ ಅಂದರೆ ಜನ ಮುಂಚೆ ಕೆಲವು ವರ್ಷಗಳ ಹಿಂದೆ ಅದು ಯಾವ ಥರ ಇತ್ತು ಅಂದರೆ ಜನ ಈ ಥರದ್ದೇ ಒಪ್ಕೋತಾರೆ, ಜನ ಈ ಥರದ್ದೇ ನೋಡ್ತಾರೆ, ಆ ಥರದ್ದೆಲ್ಲ ನಮ್ಮ ಜನ ನೋಡಲ್ಲ, ಈ ಥರದ್ದೆಲ್ಲ ನಮ್ಮ ಜನ ನೋಡಲ್ಲ ಅನ್ನೋದೊಂದು ನಮ್ಮಲ್ಲೇ ಒಂದು ರೂಢಿ ಬೆಳ್ಕೊಂಬಿಟ್ಟಿದ್ದು, ನಾವು ಜನರ ಹಾಗೇ ರೂಢಿ ಮಾಡಿಸ್ಬಿಟ್ಟಿದ್ವಿ. ಆದರೆ ಈ ಕೋವಿಡ್ ಆಮೇಲೆ ಇದೆಲ್ಲ ಅದಾದಮೇಲೆ ಜನ ಎಷ್ಟು ಮಟ್ಟಿಗೆ ಎಕ್ಸ್ಪೋಸ್ ಆಗಿದ್ದಾರೆ ಸಿನಿಮಾಗಳಿಗೆ, ಕಂಟೆಂಟ್ಗೆ, ಕ್ಯಾರೆಕ್ಟರ್ಗಳಿಗೆ ಅಂತ ಹೇಳಿದ್ರೆ ಭಾಷೆಯನ್ನು ಮೀರಿ ಜನ ಎಂಟರ್ಟೈನ್ಮೆಂಟ್ನ ನೋಡುವಂಥ ಒಂದು ಸಮಯ ಒದಗಿ ಬಂದಿದೆ ಇವಾಗ. ನಿಜವಾಗಲೂ ಒಂದು ನ್ಯಾಷನಲ್ ಲೆವೆಲ್ಗೆ, ಒಂದು ಇಂಟರ್ನ್ಯಾಷನಲ್ ಲೆವೆಲ್ಗೆ ಅಂದರೆ ಎಲ್ಲ ಥರದ ಭಾಷೆಗಳು, ಎಲ್ಲ ರಾಷ್ಟ್ರದ ಭಾಷೆಗಳನ್ನು ಸಿನಿಮಾಗಳನ್ನು ನೋಡ್ತಾ ಇದ್ದಾರೆ. ಸೊ ನಮ್ಮದ ಈ ನಮ್ಮ ಈ ಪ್ರಯತ್ನ ಎಲ್ಲಿ ಅಲ್ಲಿ ಮ್ಯಾಚ್ ಆಗುತ್ತೆ, ನಮ್ಮ ಕಂಟೆಂಟ್ ಅಲ್ಲಿಗೆ ಹೊಂದ್ಕೊಳ್ಳುತ್ತೆ ಅನ್ನೋ ಒಂದು ವಿಶ್ವಾಸ ನನಗೆ ಬಂತು. ಜೊತೆಗೆ ನೀವು ಹೇಳಿದ ನಿಜ, ಒಂದು ಪ್ಯಾಟರ್ನ್ ಸಿನಿಮಾ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೀತಾರಾಮ್ ಬಿನೋಯ್ ಕೇಸ್ ನಂಬರ್ 18 ಬಂದು ಆ ಪ್ಯಾಟರ್ನ ಬ್ರೇಕ್ ಮಾಡ್ತು. ಸೀತಾರಾಮ್ ಮುಂಚೆ ಒಂದು ಪ್ಯಾಟರ್ನ್ ಇತ್ತು, ಅದೇ ಪ್ಯಾಟರ್ನಲ್ಲಿ ಸಿನಿಮಾಗಳು ಮಾಡ್ಕೊಂಡು ಬಂದೆ. ಸೊ ಈ ಸಿನಿಮಾ ಈಗೇನು ನಾವು ನೋಡ್ತಾ ಇದ್ದೀವಿ ಪೋಸ್ಟರಲ್ಲಿ, ಇದರಲ್ಲಿ ಈ ಪೋಸ್ಟರ್ ನೋಡಿದ ತಕ್ಷಣ ನಮಗೆ ಅನಿಸೋದು ತುಂಬ ಇಂಟೆನ್ಸ್ ಆಗಿದೆ ಅಂತ ಅನಿಸುತ್ತೆ, ತುಂಬ ಸೀರಿಯಸ್ ಆಗಿದೆ ಅಂತ ಅನಿಸುತ್ತೆ, ವೈಲೆನ್ಸ್ ಇದೆ ಅಂತ ಅನಿಸುತ್ತೆ, ಒಂದು ಕಡೆ ಬ್ಲಡ್ ಶೆಡ್ ಕಾಣುತ್ತೆ, ಎಲ್ಲ ಇದೆ ಈ ಸಿನಿಮಾದಲ್ಲಿ. ಆದರೆ ಯಾವ ಒಂದು ಬ್ಯಾಕ್ಡ್ರಾಪಲ್ಲಿ ಇವೆಲ್ಲ ಕಾಣಿಸ್ಕೊಳ್ಳುತ್ತೆ, ಯಾವ ಕಾರಣಕ್ಕೆ ಇದೆಲ್ಲ ನಾನು ಇದ್ರೊಳಗಾಗ್ತೀನಿ ಅನ್ನೋದೇ ಈ ಸಿನಿಮಾದ ಒಂದು ಸ್ಟ್ರೆಂತ್, ಈ ಸಿನಿಮಾದ ಸ್ಟ್ರೆಂತ್. ಸೊ ಆ ಸ್ಟ್ರೆಂತನ್ನು ಡೈರೆಕ್ಟ್ರು ಒಬ್ಬ ನಿರ್ದೇಶಕರಾಗಿ ಇಲ್ಲ ನೀವು ಮಾಡಿ ಅಂತ ಹೇಳಿದಾಗ ನಮಗೆ ಫಸ್ಟ್ ಕಾನ್ಫಿಡೆನ್ಸ್ ಅಲ್ಲಿ ಬರುತ್ತೆ. ಇಲ್ಲ ನಿರ್ದೇಶಕರಿಗೆ ನಮ್ಮ ಮೇಲೆ ಒಂದು ಕಾನ್ಫಿಡೆನ್ಸ್ ಇದೆ, ನಿರ್ಮಾಪಕರಿಗೆ ಈ ಟೀಮ್ ಮೇಲೆ, ಈ ಟೀಮ್ಗೆ ನನ್ನ ಮೇಲೆ ಒಂದು ಕಾನ್ಫಿಡೆನ್ಸ್ ಇದೆ ಅಂತ. ಆಮೇಲೆ ನಾನು ಉದಯಣ್ಣ ಜೊತೆ ಮುಂಚೆನೇ ಕೆಲಸ ಮಾಡಿದ್ದೀನಿ ಮಾಲ್ಗುಡಿ ಡೇಸ್ ಅನ್ನೋ ಸಿನಿಮಾದಲ್ಲಿ. ಸೊ ಇವರೆಲ್ಲ ಬಂದು ಕತೆ ಹೇಳಿದಾಗ ಇಲ್ಲ ನಿಮಗೆ ಅಂತ ಮಾಡಿದ್ದೀವಿ ಅಂದಾಗ ಓ ಅಲ್ಲಿ ಫಸ್ಟು ಭಯ ಸ್ವಲ್ಪ ಕಡಿಮೆ ಆಗುತ್ತೆ, ಓ ನನಗೆ ಅಂತ ಮಾಡಿದ್ಮೇಲೆ ನನಗೆ ಸ್ವಲ್ಪ ಈಸಿ ಆಗ್ಬೋದೇನೋ ಅಂತ. ಆದರೆ ಈಸಿಯಾಗಿ ಮಾಡುವಂಥ ಕೆಲಸ ಸದ್ಯಕ್ಕೆ ನಾನು ತಗೋತಾ ಇಲ್ಲ, ಅದರಲ್ಲಿ ಒಂದು ಸ್ವಲ್ಪ ಕಷ್ಟ ಇರಲಿ, ಸ್ವಲ್ಪ ಆ ಪಾತ್ರನ ಪರ್ಫಾರ್ಮ್ ಮಾಡಬೇಕಾದ್ರೆ ಅಥವಾ ಆ ಪಾತ್ರದಲ್ಲಿ ಪ್ರವೇಶ ಮಾಡಬೇಕಾದ್ರೆ ಒಂದು ಸ್ವಲ್ಪ ಕಷ್ಟ ಆಗಲಿ ಅನ್ನುವಂಥ ಪಾತ್ರಗಳನ್ನು ನೋಡ್ತಾ ಇದ್ದೀನಿ. ಸೊ ಹಾಗಾಗಿ ಇವರು ಕೂಡ ಈ ಪಾತ್ರನ ಕೊಟ್ಟಿದ್ದು ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೋದು.